ಯರಗಟ್ಟಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲಾತಿ ಹೆಚ್ಚಳಕ್ಕೆ ಮಳೆಯನ್ನು ಲೆಕ್ಕಿಸದೆ ಬೃಹತ್ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಮಹಂತೇಶ್ ಮಠದ ಮೂಲಕ ಮನವಿ ಸಲ್ಲಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡುವಂತೆ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರ ಪ್ರತಿಭಟನೆ ಬೆಂಬಲಿಸಿ ಪಟ್ಟಣದಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ಎಸ್ಎಚ್ ನಾಯ್ಕರ್ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಡೆಯುವ ನಾವು, ನಮ್ಮನ್ನು ಆಳುವ ಸರ್ಕಾರಗಳು ತುಡಿತಾ ಇದ್ದಾರೆ. ಎಲ್ಲ ಶಾಸಕರು ಮತ್ತು ಸಂಸದರು, ಚುನಾಯಿತ ಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ಹತ್ತಿರ ಒಗ್ಗಟ್ಟಾಗಿ ಧರಣಿ ಮಾಡಿ ನಮಗೆ ಮೀಸಲಾತಿ ಕೊಡಲೇಬೇಕು ಅಂತ ಮುಖ್ಯಮಂತ್ರಿ ಮನೆ ಮುಂದೆ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಪಕ್ಷ ಭೇದ ಮರೆತು ನಮ್ಮ ಹಕ್ಕನ್ನು ನಾವು ಪಡೆಯಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ಶುಭ ಮುಂಜಾನೆಯ ಸಮಯದಲ್ಲಿ ನಮ್ಮ ಯರಗಟ್ಟಿ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಆಗಮಿಸಿದ್ದ ಎಲ್ಲ ನನ್ನ ಸಹೋದರರಿಗೆ ಸ್ವಾಗತ ಬಯಸುತ್ತ ಬಂಧುಗಳೇ, ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಯವರಿಗೆ ಬೆಂಬಲವನ್ನು ಸೂಚಿಸಿ ಇವತ್ತು ಎಲ್ಲ ತಾಲೂಕು ಕೇಂದ್ರ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ 10:30 ಗಂಟೆಗೆ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯುಕ್ತ ನಾವು ಸಹ ಇಲ್ಲಿ ಯರಗಟ್ಟಿ ತಾಲೂಕಿನಲ್ಲಿ ಒಂದು ನಮ್ಮ ಸಮಾಜದ ವತಿಯಿಂದ ಈ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಬಂಧುಗಳೇ, 1958 6/7 ಇಸವಿಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರವು SC/ST ಮೀಸಲಾತಿಯನ್ನು ಅನುಕ್ರಮವಾಗಿ ಪರಿಶಿಷ್ಟ ಜಾತಿಗೆ 15%, ಪರಿಶಿಷ್ಟ ಜನಾಂಗಕ್ಕೆ 3% ಮೀಸಲಾತಿಯನ್ನು ಜಾರಿಗೆ ತಂದದ್ದು. ಅಲ್ಲಿಂದ 1977ರವರೆಗೆ ಕೇವಲ 3% ಮೀಸಲಾತಿಯಲ್ಲಿ ನಾವು ಪರಿಶಿಷ್ಟ ಪಂಗಡ ಬರ್ತಾ ಇದ್ದೇವೆ. ಬಂಧುಗಳೇ, 1958 ನಂತರ ನಮ್ಮ ಏನು ಬೇಡ, ವಾಲ್ಮೀಕಿ, ತಳವಾರ, ಪರಿವಾರ ಇವು ಪರಿಶಿಷ್ಟ ಪಂಗಡಕ್ಕೆ ಸೇರ್ತಾ ಇರಲಿಲ್ಲ. ಇವು ಬ್ಯಾಕ್ವರ್ಡ್ ಟ್ರೈಬ್ ಅಥವಾ ಡಿನೋಟಿಫೈಡ್ ಟ್ರೈಬ್ ಅದಕ್ಕೆ ಸೀಮಿತವಾಗಿತ್ತು. ಅಲ್ಲಿ ನಮ್ಮ ಗಣ ಸರ್ಕಾರವು 5% ಮೀಸಲಾತಿಯನ್ನು ಕೊಡ್ತಾ ಇತ್ತು. 1977-78ರಲ್ಲಿ ಕಾನೂರು ಆಯೋಗದ ಪ್ರಕಾರ ನಮ್ಮ ಬೆಳಗಾವಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಲ್ಲಿ ಜನಾಂಗವನ್ನು ಮಾತ್ರ ST ವರ್ಗಕ್ಕೆ ಸೇರಿಸಿದ್ರು. ಅಲ್ಲಿಂದ ಈಚೆಗೆ ಹಾವನೂರವರು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಾಯಕ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದರು. ಸೇರ್ಪಡೆ ಮಾಡಿದರ ಹೊರತು ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚು ಮಾಡಲಿಲ್ಲ. ಬಂಧುಗಳೇ, 1958ರ ನಂತರ ನಮ್ಮ ಜನಸಂಖ್ಯೆ ಅನುಕ್ರಮವಾಗಿ ಏರ್ತಾ ಬಂದಿದೆ. 1958ರಲ್ಲಿ